ಜೈ ಶ್ರೀರಾಮ್. ಜೈಸ್ ಮಂತ್ರಸಾರದ ಪ್ರತಿಯೊಬ್ಬ ವೀಕ್ಷಕರಿಗೂ ರಾಮನವಮಿಯ ಇವತ್ತಿನ ಮಹಾಸಂಚಿಕೆಗೆ ಸುಸ್ವಾಗತ. ಪ್ರತಿಯೊಬ್ಬರೂ ಕೂಡ ಕಾತುರದಿಂದ ಕಾಯುತ್ತಿದ್ದಂತಹ ವಿಶೇಷವಾದ ದಿನ ಅದು ಶ್ರೀರಾಮನವಮಿ. ಪ್ರಭು ಶ್ರೀರಾಮಚಂದ್ರರ ಹುಟ್ಟಿದ ಒಂದು ಶುಭಗಳಿಗೆಯ ದಿನ ಶ್ರೀರಾಮನವಮಿ ಅಂತ ನಾವೆಲ್ಲರೂ ಕೂಡ ಉತ್ಸಾಹ ಹಾಗೂ ಸಂತೋಷದಿಂದ ಆಚರಿಸ್ತೀವಿ. ಪ್ರಭು ಶ್ರೀರಾಮರ ಜೊತೆಗೆ ಸೀತಾಮಾತೆಯು ಹಾಗೂ ಶ್ರೀರಾಮನ ಪರಮ ಭಕ್ತರಾದಂತಹ ಶ್ರೀ ಹನುಮಂತನ ವಿಶೇಷವಾದ ಆಶೀರ್ವಾದ ನಮಗೆಲ್ಲ ಬೇಕಾದರೆ ಇವತ್ತಿನ ಸಂಚಿಕೆಯ ಸಂಪೂರ್ಣ ಮಾಹಿತಿಯನ್ನು ನೋಡಬೇಕು. ಕಾರಣ ಮರ 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 ಅಂದರೆ ರಾಮನಾಮವೇ ನಮಗೆ ಸಿಗುತ್ತದೆ. ಹಾಗೆ ಹನುಮಂತನ ಆಶೀರ್ವಾದ ಬೇಕಾದಲ್ಲಿ, ಸೀತಾಮಾತೆಯ ಕೃಪಾ ಕಟಾಕ್ಷ ನಮಗೆ ಬೇಕಾದಲ್ಲಿ ಪ್ರಭು ಶ್ರೀರಾಮರ ಈ ಎಲ್ಲ ಮಂತ್ರಗಳನ್ನ ನಾವು ಪಾರಾಯಣ ಮಾಡಬೇಕು. ಹಾಗಾಗಿ ಇವತ್ತಿನ ಸಂಚಿಕೆಯು ತುಂಬ ವಿಶೇಷವಾಗಿರುತ್ತದೆ. ದಯವಿಟ್ಟು ಸಂಪೂರ್ಣ ಮಾಹಿತಿಯನ್ನು ನೋಡಿ, ಹಾಗೆ ಜನ್ಮ ಅಂದರೆ ರಾಮನ ದಿನದಂದು ದಯವಿಟ್ಟು ಪೂಜಾ ನಂತರ ಈ ಎಲ್ಲ ಮಂತ್ರವನ್ನು ನೀವು ಪಾರಾಯಣ ಮಾಡಿ. ಇಲ್ಲಿಗೆ ಇವತ್ತಿನ ಸಂಚಿಕೆಯಲ್ಲಿ ಶ್ರೀರಾಮ ಸ್ತೋತ್ರಂ, ರಾಮತಾರಕ ಮಂತ್ರ, ರಾಮ ಗಾಯತ್ರಿ ಮಂತ್ರ, ರಾಮ ಧ್ಯಾನ ಮಂತ್ರ ಹಾಗೂ ಕೊನೆಯದಾಗಿ ಶ್ರೀರಾಮನವಮಿಯ ವಿಶೇಷವಾದಂತಹ ಶ್ರೀರಾಮ ಶ್ಲೋಕಗಳನ್ನ ನೀವು ತಿಳ್ಕೊಳ್ತೀರಾ. ಭಗವಾನ್ ವಿಷ್ಣುವಿನ ಏಳನೇ ಅವತಾರವೇ ನಮ್ಮ ಪ್ರಭು ಶ್ರೀರಾಮಚಂದ್ರರು. ಕೌಸಲ್ಯ ಮತ್ತು ದಶರಥ ದಂಪತಿಯ ಮಗನಾಗಿ ಕೋಸಲ ಸಾಮ್ರಾಜ್ಯದ ರಾಜಧಾನಿಯಾದ ಅಯೋಧ್ಯೆಯಲ್ಲಿ ಜನಿಸಿದ ಶ್ರೀರಾಮನನ್ನು ಅವತಾರ ಪುರುಷ ಅಂತಲೇ ಕರಿತೀವಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಂದು ಶ್ರೀರಾಮ ಪ್ರಭು ಜನಿಸಿದ್ದು. ಆ ದಿನವನ್ನು ಪ್ರತಿ ವರ್ಷ ಶ್ರೀರಾಮನವಮಿಯನ್ನಾಗಿ ಆಚರಿಸ್ತೀವಿ. ಈ ವರ್ಷ ಏಪ್ರಿಲ್ 17ರಂದು ಶ್ರೀರಾಮನವಮಿ ಆಚರಿಸಲಾಗುತ್ತದೆ. ಇದೇ ವರ್ಷ ವಿಶೇಷವಾಗಿ ಹಿಂದೂಗಳಿಗೆ ಬಹು ಖುಷಿ ಕೊಟ್ಟಂತಹ ದಿನ ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯು ಉದ್ಘಾಟನೆಯಾಗಿತ್ತು. ಇದೇ ಖುಷಿಯಲ್ಲಿ ಈ ಬಾರಿ ರಾಮನವಮಿಯನ್ನು ಇನ್ನೂ ಸಡಗರ, ಸಂತಸ ಹಾಗೂ ಸಂಭ್ರಮದಿಂದ ನಾವೆಲ್ಲರೂ ಕೂಡ ಸೇರಿ ಆಚರಿಸ್ತೀವಿ. ರಾಮನವಮಿಯಂದು ಶ್ರೀರಾಮನ ಮೂರ್ತಿಗೆ ವಿವಿಧ ಹೂಗಳಿಂದ ಅಲಂಕರಿಸಿ ಧೂಪ ದೀಪ ನೈವೇದ್ಯದಿಂದ ಅಲಂಕರಿಸಲಾಗುತ್ತದೆ. ಪಾನಕ ಕೋಸಂಬರಿಯನ್ನು ನೈವೇದ್ಯವನ್ನಾಗಿ ಇಟ್ಟು ಭಕ್ತರಿಗೆ ಹಂಚಲಾಗುತ್ತದೆ. ಶ್ರೀರಾಮನ ಭಜನೆ ಮಂತ್ರಗಳನ್ನು ಪಠಿಸಲಾಗುತ್ತದೆ. ಶ್ರೀರಾಮ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳಿಕೊಂಡು ಪೂಜೆಯನ್ನು ಮಾಡ್ತೀವಿ. ಈಗ ನೀವು ಕೂಡ ಮನೆಯಲ್ಲಿ ಶ್ರೀರಾಮ ಅಷ್ಟೋತ್ತರ ಶತನಾಮಾವಳಿ ಹಾಗೂ ಶ್ರೀರಾಮ ರಕ್ಷಸ್ತೋತ್ರವನ್ನು ಕೂಡ ಪಾರಾಯಣ ಮಾಡಲು ಪ್ರಯತ್ನ ಪಡಿ. ಇಲ್ಲ, ಸಮಯ ಅಭಾವವಿದ್ದರೆ ಈಗ ಹೇಳಿಕೊಡುವ ಈ ಸಣ್ಣದಾದಂತಹ ಹಾಗೂ ಶಕ್ತಿಶಾಲಿಯಾದಂತಹ ಶ್ರೀರಾಮನ ಮಂತ್ರವನ್ನು ಪಾರಾಯಣ ಮಾಡಿ. ಪ್ರತಿಯೊಂದು ಶ್ಲೋಕವನ್ನು 3 ಬಾರಿ ಹೇಳಿಕೊಡ್ತೀವಿ. ಸರಿಯಾದ ಉಚ್ಚಾರಣೆಯೊಂದಿಗೆ ಈ ಎಲ್ಲ ಮಂತ್ರಗಳನ್ನ ನೀವು ಕಲಿತುಕೊಂಡು ಶ್ರೀರಾಮನವಮಿಯಂದು ಪೂಜಾ ಸಮಯದಲ್ಲಿ ಪಾರಾಯಣ ಮಾಡಿ. ಓಂ ಶ್ರೀರಾಮ ಸ್ತೋತ್ರಂ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ಶ್ರೀರಾಮನಾಮ ವರಾನನ ಓಂ ನಮ ಇತಿ. ಸ್ನೇಹಿತರೆ, ಈ ರಾಮ ಸ್ತೋತ್ರವು ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ವಿಶೇಷವಾದಂತಹ ಒಂದು ಶ್ಲೋಕ. ಯಾರಿಗೆಲ್ಲ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ಸಾಧ್ಯವಿಲ್ಲವೋ ಅಂಥವರು ಈ 3 ಸಾಲಿನ ಮಂತ್ರವನ್ನು 3 ಬಾರಿ ಹೇಳಿದರೆ ಸಾಕು. ಇದು ವಿಷ್ಣು ಸಹಸ್ರನಾಮವನ್ನು ಪಠಿಸಿದಷ್ಟೇ ಒಂದು ಸರಿಸಮನವಾದಂತಹ ಹಾಗೂ ಶಿವನೇ ನಮಗೆಲ್ಲ ನೀಡಿರುವಂತಹ ಶಕ್ತಿಶಾಲಿ ಸ್ತೋತ್ರ. ಈಗ ರಾಮತಾರಕ ಮಂತ್ರ.
ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಶ್ರೀರಾಮ ಗಾಯತ್ರಿ ಮಂತ್ರ. ಓಂ ದಶರಥಾಯ ವಿದ್ಮಹೇ ಸೀತವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್. ಓಂ ದಶರಥಾಯ ವಿದ್ಮಹೇ ಸೀತವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್. ಓಂ ದಶರಥಾಯ ವಿದ್ಮಹೇ ಸೀತವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್. ಶ್ರೀರಾಮ ಧ್ಯಾನ ಮಂತ್ರ. ಓಂ ಅಪಾದಮಪಹರ್ತ ರಾಮ ದತಾರಾಮ ಸರ್ವಸಂಪದಂ ಲೋಕಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಈಗ ಪ್ರಭು ಶ್ರೀರಾಮಚಂದ್ರರ ಇನ್ನು ಕೆಲವು ವಿಶೇಷವಾದಂತಹ ಶ್ಲೋಕವನ್ನು ಕಲಿಯುವ ಸಮಯ. ಶ್ರೀರಾಮ ಜಯ ರಾಮ ಕೋದಂಡ ರಾಮ ಶ್ರೀರಾಮ ಜಯ ರಾಮ ಕೋದಂಡ ರಾಮ ಶ್ರೀರಾಮ ಜಯ ರಾಮ ಕೋದಂಡ ರಾಮ ಶ್ರೀರಾಮ ಜಯ ರಾಮ ಕೋದಂಡ ರಾಮ. ಓಂ ಕ್ಲೀಂ ನಮೋ ಭಗವತೇ ರಾಮಚಂದ್ರಾಯ ಸಕಲಜನವಶ್ಯಕಾರಾಯ ಸ್ವಾಹ. ಈ ಸಂಚಿಕೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಇದು ಶ್ರೀರಾಮನ ಬಹುಮುಖ್ಯವಾದಂತಹ ಶ್ಲೋಕ ಅಂದರೆ ಕೂಡ ತಪ್ಪಾಗಲಾಗದು. ಓಂ ಶ್ರೀರಾಮಾಯ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸ್ನೇಹಿತರೆ, ಈ ಸಂಚಿಕೆಯ ಪ್ರತಿಯೊಂದು ಶ್ಲೋಕಗಳಾಗಲಿ ಅಥವಾ ಮಂತ್ರಗಳಾಗಲಿ ನಿಮ್ಮೆಲ್ಲರಿಗೂ ಕೂಡ ಪ್ರಭು ಶ್ರೀರಾಮರ ಆಶೀರ್ವಾದ ಬೇಕಾದರೆ ಇದನ್ನು ತಪ್ಪದೇ ಸರಿಯಾದ ಉಚ್ಚಾರಣೆಯೊಂದಿಗೆ ನೀವು ಪಾರಾಯಣ ಮಾಡಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.